ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಅಮೃತ ಟಿ ಜಿ ಅವರು ಇದ್ದಾರೆ ಅವರು ನಮಗೆ ಇಂದು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ಭತ್ತ ಬೆಳೆಯೋದು ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ ಬೆಳೀತಾರೆ ಅದರಲ್ಲಿ ತಾವು ಏರೋಬಿಕ್ ಪದ್ಧತಿ ಅಂತ ಹೇಳಿದ್ರಿ ಹಾಗಂದ್ರೆ ಏನು ಅಂತ ಹೇಳ್ತೀರಿ ಕೆಸರು ಗದ್ದೆ ಮಾಡದೆ ಮತ್ತು ಗದ್ದೆಯಲ್ಲಿ ನೀರನ್ನು ನಿಲ್ಲಿಸ್ತಾನೇ ಯಾವುದೇ ಒಣಭೂಮಿಯಲ್ಲಿ ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಯಾವ ರೀತಿಯಲ್ಲಿ ಬೆಳೀತಾರೆ ಆ ಬೆಳೆಗಳಂತೆ ಸಹ ಭತ್ತವನ್ನು ಬೆಳೆಯುವಂಥ ಒಂದು ಪದ್ಧತಿಯೇ ಏರೋಬಿಕ್ ಪದ್ಧತಿ ಅಂತ ನಾವು ಹೇಳ್ತೀವಿ ಮತ್ತೆ ಈ ಒಂದು ಏರೋಬಿಕ್ ಪದ್ಧತಿ ಅಂದ್ರೆ ನೀರ್ ಕಟ್ಟಲೆ ಬೆಳೆಯೋದು ಅನ್ನೋ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲೂ ಸಹ ಭತ್ತ ಬಹಳ ಪ್ರಮುಖವಾದಂತ ಬೆಳೆ ಇದನ್ನ ಯಾವಾಗ್ಲೂ ನಾವು ಚೆನ್ನಾಗಿ ಕೆಸರು ಗದ್ದೆ ಮಾಡಿ ಮತ್ತೆ ಗದ್ದೆಯಲ್ಲಿ ನೀರನ್ನು ನಿಲ್ಲಿಸ್ಬಿಟ್ಟು ಸಸಿ ಮಡಿಯನ್ನ ಮಾಡಿಕೊಂಡು ನಾಟಿ ಮಾಡೋದ್ರ ಮೂಲಕ ಭತ್ತವನ್ನ ಬೆಳೆಯುವಂತದ್ದು ಅನಾದಿ ಕಾಲದಿಂದನೂ ರೂಢಿಸಿಕೊಂಡಿರುವ ಒಂದು ಪದ್ಧತಿ ಆದ್ರೆ ಇದರಲ್ಲಿ ನಾವು ನೋಡ್ತಿರೋ ಹಾಗೆ ಹೆಚ್ಚು ಸಮಯದ ಅಭಾವ ಆಗ್ತಾ ಇರುವಂತಾಗಿರ್ಬಹುದು ಅಥವಾ ಹೆಚ್ಚಿನ ಒಂದು ಶ್ರಮ ಬೀಳ್ಬೇಕಾಗಿ ಬರ್ತಾ ಇದೆ ಇದನ್ನೆಲ್ಲ ನಾವು ಕಡಿಮೆ ಮಾಡಿ ಅದರಲ್ಲೂ ಬಹಳ ಮುಖ್ಯವಾಗಿ ಶೇಕಡ ಐವತ್ತರಷ್ಟು ನೀರನ್ನು ಕಡಿಮೆ ಬಳಸಿ ನಾವು ಭತ್ತವನ್ನು ಬೆಳೆಯಲಿಕ್ಕೆ ಸಾಧ್ಯವಿರುವಂತಹ ಒಂದು ಪದ್ಧತಿ ಅಂತಂದ್ರೆ ಇದು ಎರೋಬಿಕ್ ಪದ್ಧತಿ ಅಂತ ಹೇಳ್ತೀವಿ ಸೊ ಈ ಪದ್ಧತಿಯಲ್ಲಿ ನಾವು ಭತ್ತ ಬೆಳೆಯೋದ್ರಿಂದ ಶೇಕಡ ಮೂವತ್ತರಷ್ಟು ಕೂಲಿ ಆಳುಗಳನ್ನ ಸಹ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಶೇಕಡ ಎಂಬತ್ತರಷ್ಟು ಬಿತ್ತನೆ ಬೀಜವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತೆ ಬೆಳೆಯನ್ನು ಬೆಳೆಯುತ್ತೆ ನಾವು ಈಗೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚು ಶ್ರಮವನ್ನ ಹಾಕ್ತಾ ಇದ್ದೀವಿ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತೆ ಇಳುವರಿಯನ್ನು ಹೆಚ್ಚು ಮಾಡಬಹುದು ಮತ್ತೆ ಈ ಒಂದು ಪದ್ಧತಿಯಲ್ಲಿ ತಂಡೆಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗುವಂತ ಸಂಭವ ಇದೆ ಮತ್ತೆ ಕೀಟ ಮತ್ತೆ ರೋಗಗಳ ಬಾಧೆನೂ ಸಹ ಈ ಒಂದು ಪದ್ಧತಿಯಲ್ಲಿ ತುಂಬಾ ಕಡಿಮೆ ಅಂತ ನಾವು ಹೇಳ್ಬೋದು ಏರೋಬಿಕ್ ಪದ್ಧತಿ ತಳಿಯ ವಿಶೇಷತೆಗಳೇನು ಮತ್ತೆ ತಳಿಗಳ ಹೆಸರುಗಳ ಬಗ್ಗೆ ಏನು ಹೇಳ್ತೀರಿ ಖಂಡಿತವಾಗ್ಲೂ ಈ ಒಂದು ಏರೋಬಿಕ್ ತಳಿಗಳು ಈ ಸಾಮಾನ್ಯ ಭತ್ತದ ತಳಿಗಳಿಗೆ ಹೋಲಿಕೆ ಮಾಡಿದಾಗ ವಿಶೇಷ ಅಂತಾನೆ ಹೇಳ್ತೀವಿ ಯಾಕೆ ಅಂತಂದ್ರೆ ಈ ಒಂದು ತಳಿಯಲ್ಲಿ ನಾವು ಈ ನೀರನ್ನು ನಿಲ್ಲಿಸಿ ಭತ್ತವನ್ನು ಬೆಳೆಯುವಂತಹ ತಳಿಗಳಲ್ಲಿರುವಂತಹ ಇಳುವರಿಯ ಒಂದು ಗುಣವನ್ನ ಮತ್ತೆ ಬರ ಪರಿಸ್ಥಿತಿಯಲ್ಲಿ ಬೆಳೆಯುವಂತಹ ಭತ್ತದ ತಳಿಗಳ ಒಂದು ಬರ ನಿರೋಧಕ ಒಂದು ವಿಶೇಷತೆಯನ್ನ ಈ ಎರಡೂ ಗುಣಗಳನ್ನ ಸಮ್ಮಿಲನ ಮಾಡಿರುವಂತಹ ಒಂದು ಭತ್ತದ ತಳಿನೇ ನಮ್ಮ ಏರೋಬಿಕ್ ಭತ್ತ ಅಂತ ನಾವು ಹೇಳ್ತೀವಿ ಸೊ ಈ ಭತ್ತದಲ್ಲಿ ನಾವು ನೀರನ್ನ ನಿಲ್ಲಿಸುವ ಅವಶ್ಯಕತೆ ಇಲ್ಲ ಸೊ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ ಷ್ಟು ಮಟ್ಟಿಗೆ ನಾವು ಕಾಪಾಡಿಕೊಂಡ್ರೆ ಸಾಕು ಸೊ ಸಮೃದ್ಧವಾಗಿ ಬೆಳೆಯನ್ನು ಬೆಳೆಯುವಂಥ ಒಂದು ಗುಣವನ್ನ ಹೊಂದಿದೆ ಮತ್ತೆ ಈ ಒಂದು ತಳಿಯಲ್ಲಿ ಸುಮಾರು ಮಧ್ಯಮ ಅವಧಿಗೆ ಸುಮಾರು ನೂರ ಇಪ್ಪತ್ತು ದಿನಗಳಲ್ಲಿ ಇದು ಮಾಗುವಂಥ ಒಂದು ಗುಣವನ್ನು ಹೊಂದಿರುತ್ತೆ ಮತ್ತೆ ಹೆಚ್ಚಿನ ತೆಂಡೆ ಒಡೆಯುವಂತಹ ಸಂಖ್ಯೆ ಅಂದರೆ ಸಾಮಾನ್ಯವಾಗಿ ನಮ್ಮ ಅನೇಕ ಸಂಶೋಧನೆಗಳಲ್ಲಿ ನಮಗೆ ಕಂಡುಬಂದಿರೋದು ಅಪ್ ಟು ಅರವತ್ತು ನಂಬರ್ ಅಷ್ಟು ಸಂಖ್ಯೆ ತನಕನೂ ಸಹ ತೆಂಡೆಗಳು ಒಡೆಯುವಂಥ ಸಾಧ್ಯತೆ ಈ ಒಂದು ತಳಿಗಳಲ್ಲಿ ವಿಶೇಷ ಗುಣ ಅಂತಾನೆ ನಾವು ಹೇಳಬಹುದು ಸೊ ಮತ್ತೆ ಈ ಒಂದು ಭತ್ತಕ್ಕೆ ನಾನು ಆಗಲೇ ಹೇಳಿದಂಗೆ ಬರ ನಿರೋಧಕ ಶಕ್ತಿನೂ ಇದೆ ಮತ್ತೆ ಅಧಿಕ ಇಳುವರಿಯನ್ನು ಕೊಡುವಂತಹ ಶಕ್ತಿನೂ ಸಹ ಇದೆ ಸೊ ಇದನ್ನೆಲ್ಲ ನಾವು ಈ ಒಂದು ಏರೋಬಿಕ್ ಭತ್ತದ ತಳಿಯ ವಿಶೇಷತೆ ಅಂತ ಹೇಳ್ತೀವಿ ಇದಕ್ಕೆ ಕೀಟಗಳ ಬಾಧೆ ರೋಗಗಳ ಬಾಧೆ ಏನಾದ್ರು ಕಂಡು ಬರುತ್ತಾ ಈ ಒಂದು ಇರದೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಸಾಮಾನ್ಯ ಪದ್ಧತಿ ಅಂದರೆ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಕೆ ಮಾಡಿದಾಗ ಕೀಟಮತ್ತ ರೋಗಗಳ ಬಾಧೆ ಸಹ ಇದರಲ್ಲಿ ಕಡಿಮೆ ಅಂತ ಹೇಳ್ಬೋದು ಸೊ ಯಾಕೆ ಅಂದರೆ ನಾವು ಈ ಒಂದು ಭತ್ತದ ಪದ್ಧತಿಯಲ್ಲಿ ಮೂವತ್ತು ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮೂವತ್ತು ಸೆಂಟಿಮೀಟರು ಗಿಡದಿಂದ ಗಿಡಕ್ಕೆ ಅಂತರ ಕೊಡ್ತೀವಿ ಸೊ ಹಾಗಾಗಿ ಇಲ್ಲಿ ಸರಾಗವಾಗಿ ಗಾಳಿ ಬೆಳಕು ಎಲ್ಲ ಆಡೋದ್ರಿಂದಾಗಿ ಈ ಒಂದು ರೋಗಗಳು ಅದರಲ್ಲೂ ನಮ್ಮ ಭಾಗದ ರೈತರು ಈ ಕಂದು ಜಿಗಿ ರೋಗ ಅನ್ನೋಂಥದ್ದು ಬಹಳ ಬಾಧೆ ನಮ್ಮ ಭತ್ತಕ್ಕೆ ಆ ಒಂದು ಬಾಧೆ ಈ ಒಂದು ಭತ್ತದಲ್ಲಿ ಇರೋದೇ ಇಲ್ಲ ಅಥವಾ ತುಂಬಾ ತುಂಬಾನೇ ವಿರಳ ಅಂತ ನಾವು ಹೇಳ್ಬೋದು ಮತ್ತೆ ಈ ಭತ್ತದಲ್ಲಿ ತಳಿಗಳ ಬಗ್ಗೆ ಹೇಳೋದಾದ್ರೆ ಯಾವ ಯಾವ ತಳಿಗಳನ್ನ ಇದ್ರಲ್ಲಿ ಪರಿಚಯಿಸಿದ್ರ ತಾವು ಈ ಒಂದು ಏರೋಬಿಕ್ ಭತ್ತ ಅಂತ ಅಂದಾಗ ಸಾಮಾನ್ಯವಾಗಿ ಈ ಈ ಒಂದು ಪದ್ಧತಿಗೆ ಅಂತಾನೆ ವಿಶೇಷ ತಳಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಲಾಗಿದೆ ಅದನ್ನ ಮಾಸ್ ಒಂಬೈನೂರ ಅಂತ ಹೇಳ್ತೀವಿ ಅಥವಾ ಮಾಸ್ ಇಪ್ಪತ್ತಾರು ಅಂತ ಹೇಳ್ತೀವಿ ಅನಗ ರಾಶಿ ಈ ರೀತಿಯ ತಳಿಗಳನ್ನು ವಿಶೇಷವಾಗಿ ಏರೋಬಿಕ್ ಪದ್ಧತಿಗೆ ಅಂತಾನೆ ಬಿಡುಗಡೆ ಮಾಡಿರುವಂತಹ ತಳಿಗಳು ಸೊ ಈ ತಳಿಗಳನ್ನು ನಾವು ಈ ಒಂದು ಪದ್ಧತಿಯಲ್ಲಿ ಬೆಳೆದಾಗ ಅತಿ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಹೈಬ್ರಿಡ್ ಪದ್ಧತಿಗಳನ್ನು ಏನಾದರೂ ಇದೆಯಾ ಮೇಡಮ್ ಇದರಲ್ಲಿ ಹೌದು ಹೈಬ್ರಿಡ್ ಕೆ ಆರ್ ಎಚ್ ಟೂ ಆಗಿರ್ಬೋದು ಫೋರ್ ಆಗಿರ್ಬೋದು ಆ ತಳಿಗಳನ್ನು ಸಹ ಈ ಒಂದು ಪದ್ಧತಿಯಲ್ಲಿ ಬೆಳಿಬಹುದು ಮತ್ತೆ ಈ ಒಂದು ಏರೋಬಿಕ್ ಪದ್ಧತಿ ಅಂತ ಈ ಒಂದು ಪದ್ಧತಿಯಲ್ಲಿ ಭಾಗದಲ್ಲಿ ಏನಾದರೂ ಇದು ಅಂತ ಎಲ್ಲಾ ಭಾಗದಲ್ಲೂ ಅನುಕೂಲ ಆಗುತ್ತೆ ಸೊ ಮುಖ್ಯವಾಗಿ ನಾವು ಈ ಪದ್ಧತಿಯಲ್ಲಿ ನೋಡಬೇಕಾಗಿರೋದು ಏನಂದರೆ ಶೇಕಡ ಐವತ್ತರಷ್ಟು ನೀರಿನ ಉಳಿತಾಯ ಮಾಡ್ತೀವಿ ಸೊ ಹಾಗಾಗಿ ಈಗ ಮಲ್ನಾಡು ಭಾಗದಲ್ಲಿ ಆಗಿರ್ಬೋದು ಈಗ ಹತ್ತು ಎಕರಲ್ಲಿ ಬೆಳೆಯುವ ಭತ್ತವನ್ನು ಈಗ ಐವತ್ತು ಶೇಕಡ ನೀರು ಉಪಯೋಗ ಉಳಿತಾಯ ಆಗುತ್ತೆ ಅಂದಾಗ ಆ ನೀರನ್ನು ಬೇರೆ ಬೆಳೆ ಬೆಳೆಯೋಕ್ಕೆ ನಾವು ಮತ್ತೆ ಅದನ್ನು ಉಪಯೋಗ ಮಾಡ್ಕೋಬೋದು ಅಥವಾ ಭತ್ತದ ಏರಿಯಾವನ್ನೇ ಸಹ ಹತ್ತಿರದ ಎಕರೆಗೂ ಸಹ ನಾವು ಈ ಒಂದು ಪದ್ಧತಿ ಅಳವಡಿಕೆಯಿಂದ ಎಕ್ಸ್ಟೆಂಡ್ ಮಾಡ್ಕೋಬೋದು ಸೊ ಈ ರೀತಿ ಅನುಕೂಲ ಸರ್ ಈ ಒಂದು ಭತ್ತ ಬೆಳೀಲಿಕ್ಕೆ ಒಂದು ಕಾಲ ಅಂತ ನಿಗದಿಯಾಗಿರುತ್ತೆ ಮೇಡಮ್ ಆ ಸಮಯದಲ್ಲಿ ಭತ್ತ ಬೆಳೀಬೇಕು ಇದಕ್ಕೆ ಯಾವ ಕಾಲದಲ್ಲಿ ಈ ಭತ್ತವನ್ನು ಬೆಳೆಯೋಕ್ಕೆ ಸೂಕ್ತವಾದ ಕಾಲ ಈ ಒಂದು ಭತ್ತವನ್ನು ನಾವು ಮಳೆಗಾಲದಲ್ಲಿ ಅಂದರೆ ಮುಂಗಾರಿನಲ್ಲಿ ಬೆಳಿತೀವಿ ಅಂತಾದಾಗ ಜೂನ್ ಅಥವಾ ಜುಲೈ ತಿಂಗಳು ತುಂಬ ಸೂಕ್ತವಾದ ಸಮಯ ಈ ಒಂದು ಭತ್ತವನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಹಾಗೇನೆ ಈ ಭತ್ತವನ್ನು ಬೇಸಿಗೆಯಲ್ಲಿ ಬೆಳೆಯುವಂಥವರು ಫೆಬ್ರವರಿ ಎರಡನೇ ವಾರದಲ್ಲಿ ಬಿತ್ತನೆ ಮಾಡುವಂಥದ್ದು ಅತ್ಯಂತ ಸೂಕ್ತವಾದ ಕಾಲ ಆಗಿರುತ್ತೆ ಈ ಒಂದು ಬೀಜದ ಪ್ರಮಾಣ ಎಕರೆಗೆ ಎಷ್ಟು ಬೀಜಗಳು ಇದಕ್ಕೆ ಅವಶ್ಯಕತೆ ಇರುತ್ತೆ ಈ ಒಂದು ಪದ್ಧತಿಯಲ್ಲಿ ನಾನು ಆಗಲೇ ಹೇಳಿದಂಗೆ ಈ ಒಂದು ಪದ್ಧತಿಯಲ್ಲಿ ಶೇಕಡ ಎಂಬತ್ತರಷ್ಟು ಬೀಜ ಉಳಿತಾಯ ಆಗುತ್ತೆ ಪ್ರಾರಂಭದಲ್ಲೇ ಹೇಳ್ತಾ ಇದೆ ಸೊ ಅಂದ್ರೆ ಸಾಮಾನ್ಯ ಪದ್ಧತಿಯಲ್ಲಿ ನಮ್ಗೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ಒಂದು ಎಕರೆಗೆ ಬೇಕಾಗುತ್ತೆ ಬಟ್ ಈ ಪದ್ಧತಿಯಲ್ಲಿ ಕೇವಲ ಕೆ ಕೆಜಿ ಆದ್ರೆ ಒಂದು ಎಕರೆಗೆ ನಮಗೆ ಸಾಕಾಗುತ್ತೆ ಮಣ್ಣು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಈ ಒಂದು ಪದ್ಧತಿಗೆ ಮಣ್ಣು ಇದೇ ರೀತಿ ಇರಬೇಕು ಅನ್ನೋಂಥದ್ದೇನಿಲ್ಲ ಸೊ ಎಲ್ಲಾ ರೀತಿ ಮಣ್ಣಲ್ಲೂ ಸಹ ನಾವು ಈ ಒಂದು ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡು ಭತ್ತವನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಪೂರ್ವವಾಗಿ ಭೂಮಿಯ ಮಾಡ್ಕೋಬೇಕಾಗುತ್ತೆ ಈ ಒಂದು ಭೂಮಿ ಸಿದ್ಧತೆಯಲ್ಲಿ ಅನುಸರಿಸಬೇಕು ರೈತರು ಅಂತ ಈ ಒಂದು ಪದ್ಧತಿಯಲ್ಲಿ ಇತರೆ ಬೆಳೆಗಳಿಗೆ ನಾವು ಯಾವ ರೀತಿ ಸಾಮಾನ್ಯವಾಗಿ ಭೂಮಿಯನ್ನು ತಯಾರು ಮಾಡ್ತೀವಿ ಅದೇ ತರ ತಯಾರು ಮಾಡಿದ್ರೆ ಸಾಕಾಗತ್ತೆ ಅಂದ್ರೆ ಮೊದಲನೇದಾಗಿ ಆಳವಾಗಿ ಒಂದು ಉಳುಮೆಯನ್ನ ಮಾಡುವಂಥದ್ದು ಇದು ಬಹಳ ಉತ್ತಮವಾದಂಥ ಒಂದು ಪ್ರಾಕ್ಟೀಸ್ ಅಂತಲೇ ಹೇಳ್ತೀವಿ ಇದನ್ನು ಮಾಡಬೇಕಾಗತ್ತೆ ಸೊ ತದನಂತರದಲ್ಲಿ ನಾವು ಎರಡರಿಂದ ಮೂರು ವಾರಗಳ ಮೊದಲು ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸ್ಬಿಟ್ಟು ಸೊ ಆ ನಂತರದಲ್ಲಿ ನಾವು ಎರಡರಿಂದ ಮೂರು ಸಾರಿ ಅದಕ್ಕೆ ಅದಕ್ಕೆ ಉಳುಮೆಯನ್ನು ಮಾಡಬೇಕಾಗುತ್ತೆ ಸೊ ಅದಾದ ನಂತರ ನಮಗಿನ್ನೇನು ಒಳ್ಳೆಯ ಹದ ಬಂದಿದೆ ಮಳೆ ಬಿದ್ದಿದೆ ಅನ್ನೋ ಸಮಯದಲ್ಲಿ ಸೊ ಲಾಸ್ಟಿಗೆ ಸತಿ ಉಳುಮೆಯನ್ನು ಮಾಡಿ ಸಾಲುಗಳನ್ನು ಹೊಡ್ಕೊಂಡ್ಬಿಟ್ಟು ನಾವು ಅಂದರೆ ಸಮತಟ್ಟು ಮಾಡಿಕೊಂಡು ನೆಲನ ಸಾಲುಗಳನ್ನು ಹೊಡ್ಕೊಂಡು ನಾವು ಬಿತ್ತನೆ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು ಅಂದರೆ ಈ ಪದ್ಧತಿಯಲ್ಲಿ ಯಾವುದೇ ರೀತಿ ಕೆಸರು ಮಡಿ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಜೋಳಕ್ಕಾಗ್ಲಿ ರಾಗಿಗಾಗ್ಲಿ ಯಾವ ರೀತಿ ಭೂಮಿ ಸಿದ್ಧ ಮಾಡ್ತೀರಾ ಅದೇ ತರದಲ್ಲಿ ಭೂಮಿಯನ್ನ ಸಿದ್ಧ ಮಾಡುವಂತದ್ದು ಅಂದ್ರೆ ಇದನ್ನ ಸಾಲ್ ಮಾಡಿ ಮುಖಾಂತರವಾಗಿ ಮಾಡೋದಾದ್ರೆ ಎಷ್ಟೆಷ್ಟು ಅಡಿಗಳಲ್ಲಿ ಇದ್ರಲ್ಲಿ ಮಾಡಬಹುದು ಆ ಮೂವತ್ತು ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮಾಡಬೇಕಾಗತ್ತೆ ಸೊ ಗಿಡದಿಂದ ಗಿಡಕ್ಕೆ ಸಹ ನಾವು ಮೂವತ್ತು ಸೆಂಟಿಮೀಟರ್ನ ಒಂದು ಅಂತರವನ್ನ ಕೊಟ್ಟು ನಾವು ಬೀಜವನ್ನು ಬಿತ್ತನೆ ಮಾಡ್ಬೇಕಾದ್ರೆ ಈ ಪದ್ಧತಿಯ ವಿಶೇಷತೆನೆ ಈ ರಾಗಿ ಜೋಳ ಯಾವ ರೀತಿ ನೀವು ನೇರವಾಗಿ ಬಿತ್ತನೆ ಮಾಡ್ತೀರಾ ಆ ತರ ಬಿತ್ತನೆ ಮಾಡುವಂಥದ್ದು ಇಲ್ಲಿ ನಮಗೆ ಸಸಿ ಮಣಿ ಮಾಡುವಂತಹ ಪ್ರಶ್ನೆನೇ ಇಲ್ಲ ಮತ್ತೆ ಕೆಸರು ಮಡಿ ಮಾಡುವಂತಹ ಸಹ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಪ್ರಾರಂಭದಲ್ಲಿ ಹೇಳಿದ್ದು ಶೇಕಡ ಮೂವತ್ತರಷ್ಟು ಕೂಲಿ ಆಳುಗಳನ್ನ ಮತ್ತೆ ಅದರ ಒಂದು ಖರ್ಚನ್ನು ಉಳಿಸ್ಲಿಕ್ಕೆ ಈ ಪದ್ಧತಿಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ಈ ರಸಗೊಬ್ಬರಗಳ ನಿರ್ವಹಣೆ ಎಲ್ಲ ಒಂದು ಭತ್ತದಲ್ಲಿ ಯಾವ ರೀತಿ ಮಾಡಬಹುದು ರಸಗೊಬ್ಬರಗಳ ನಿರ್ವಹಣೆ ಅಂತ ಬಂದಾಗ ಮೊದಲನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರ ಬಿತ್ತನೆ ಮಾಡುವಂಥ ಹದಿನೈದು ದಿನಗಳ ಮೊದಲು ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು ನಾಲ್ಕು ಟನ್ನಷ್ಟು ಒಂದು ಎಕರೆಗೆ ನಾವು ಮಣ್ಣಿಗೆ ಸೇರಿಸ್ಬೇಕಾಗತ್ತೆ ಮಣ್ಣಲ್ಲಿ ಬರೆಸ್ಬೇಕಾಗತ್ತೆ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಾಗ ಬಹಳ ಮುಖ್ಯವಾಗಿ ನಮಗೆ ಮಣ್ಣು ನೀರು ಅಂದರೆ ತೇವಾಂಶ ಇರಬೇಕು ಮಣ್ಣಲ್ಲಿ ಅದನ್ನು ಅದ್ರ ಬಗ್ಗೆಯೂ ಸಹ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ನಲವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮತ್ತು ಇಪ್ಪತ್ತು ಕೆ ಜಿಯಷ್ಟು ಒಂದು ಎಕರೆಗೆ ನಾವು ಕೊಡಬೇಕಾಗತ್ತೆ ಸೊ ಈ ಒಂದು ಗೊಬ್ಬರವನ್ನು ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಶೇಕಡ ನೂರರಷ್ಟು ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ ಬಟ್ ಸಾರಜನಕ ಗೊಬ್ಬರ ಅನ್ ಅನ್ನುವಂಥದ್ದು ಬಂದಾಗ ಶೇಕಡ ಐವತ್ತು ಪರ್ಸೆಂಟ್ ಮಾತ್ರ ನಾವು ಬಿತ್ತನೆ ಸಮಯದಲ್ಲಿ ನೀಡಬೇಕಾಗತ್ತೆ ಇನ್ನುಳಿದಂತಹ ಐವತ್ತು ಪರ್ಸೆಂಟನ್ನು ಎರಡು ಭಾಗಗಳನ್ನಾಗಿ ಮಾಡಿ ಸೊ ಇಪ್ಪತ್ತೈದು ಶೇಕಡದಷ್ಟು ಸಾರಜನಕವನ್ನು ನಾವು ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳ ಒಂದು ಸಮಯದಲ್ಲಿ ಅಂದರೆ ತೆಂಡೆ ಒಡೆಯೋ ಸಮಯ ಅಂತ ಹೇಳ್ತೀವಿ ಸೊ ಆ ಸಮಯದಲ್ಲಿ ನಾವು ನೀಡಬೇಕಾಗತ್ತೆ ಸೊ ಇನ್ನುಳಿದಂತಹ ಇಪ್ಪತ್ತೈದು ಪರ್ಸೆಂಟನ್ನು ನಲವತ್ತೈದರಿಂದ ಐವತ್ತು ದಿನಗಳ ಒಂದು ಹಂತದಲ್ಲಿ ನಾವು ಕೊಟ್ಟರೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಮತ್ತೆ ಬಿತ್ತನೆ ಮಾಡಬೇಕಾದ್ರೆ ಒಂದು ಅಂತರ ಅಂತರ ಸಾಲಿಂದ ಸಾಲಿಗೆ ಮೂವತ್ತು ಸೆಂಟಿಮೀಟರು ಗಿಡದಿಂದ ಗಿಡಕ್ಕೆ ಮೂವತ್ತು ಸೆಂಟಿಮೀಟರು ಮತ್ತೆ ಈ ಒಂದು ಈ ಈ ರೀತಿ ನಾವು ಅದನ್ನೇನು ಮಾರ್ಕ್ ಮಾಡಿಕೊಂಡಿರ್ತೀವಿ ಜಮೀನಲ್ಲಿ ಸೊ ಅದಕ್ಕೆ ನೇರವಾಗಿ ನಾವು ನಾಲ್ಕು ಮೂರರಿಂದ ನಾಲ್ಕು ಬೀಜವನ್ನು ಒಂದೊಂದು ಅಂದರೆ ಒಂದೊಂದು ಅಡಿಗೆ ಒಂದೊಂದು ಬೀಜವನ್ನು ಹಾಕ್ತಾ ಹೋಗ್ತೀವಿ ಸೊ ಇದನ್ನು ಹಾಕುವಾಗ ನಾವು ಸುಮಾರು ನಾಲ್ಕರಿಂದ ಐದು ಸೆಂಟಿಮೀಟರ್ ಒಳಗೆ ಅಂದರೆ ಅದಕ್ಕಿಂತ ಆಳವಾಗಿ ಹೋಗಬಾರ್ದು ನಾಲ್ಕರಿಂದ ಐದು ಸೆಂಟಿಮೀಟರಷ್ಟು ಆಳದಲ್ಲಿ ನಾವು ಈ ಒಂದು ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ ಅಂದರೆ ಬಿತ್ತನೆ ಮಾಡೋಕ್ಕೆ ಬಹಳ ಮುಖ್ಯವಾಗಿ ಒಂದು ಗಮನಿಸಬೇಕು ಈಗ ಯಾವ ರೀತಿ ಅಂತಂದರೆ ಮೊದಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೀಜವನ್ನು ನೀರಲ್ಲಿ ನೆನೆಸಬೇಕು ಸೊ ತದನಂತರದಲ್ಲಿ ಎರಡು ದಿನ ಅಂತಂದ್ರೆ ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಆ ಒಂದು ಬೀಜವನ್ನು ನಾವು ಒಂದು ಕಡೆಗೆ ಒತ್ತು ಹಾಕಿ ಗೋಣಿ ಚೀಲನ ಅದನ್ನು ಮುಚ್ಚಿಟ್ಟಾಗ ಅದು ಮೊಳಕೆ ಹೊಡೆಯುತ್ತೆ ಆ ಮೊಳಕೆ ಬಂದಿರುವಂಥ ಬೀಜನೇ ನಾವು ಬಿತ್ತನೆಗೆ ಉಪಯೋಗ ಮಾಡಬೇಕು ಸೊ ಇದನ್ನ ರೈತರು ಈ ಒಂದು ಪದ್ಧತಿಯಲ್ಲಿ ಗಮನಿಸಬೇಕಾಗಿರೋದು ಜೊತೆಗೆ ಈ ಒಂದು ಭತ್ತ ಅಂದರೆ ನೀರಿನ ನಿರ್ವಹಣೆ ಇಲ್ಲ ಅಂತ ಹೇಳಿದ್ರೆ ನೀರು ಬೇಡ ಅಂತ ಹೇಳಿದ್ರೆ ಆದರೂ ನೀರು ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ ರೈತರು ನೀರಿನ ನಿರ್ವಹಣೆ ಅನ್ನುವಂಥದ್ದು ಮಾಮೂಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀರಿನ ನಾಲ್ಕರಿಂದ ಐದು ಐದು ಇಂಚಷ್ಟು ನೀರು ನಿಲ್ಲಿಸಿ ಏನು ಬೆಳೀತಾರೆ ಆ ಥರ ಈ ಪದ್ಧತಿ ಅಲ್ಲ ಈ ಪದ್ಧತಿಯಲ್ಲಿ ನಾವು ಸಾಮಾನ್ಯವಾಗಿ ಜೋಳಕ್ಕೆ ರಾಗಿಗೆ ಯಾವ ರೀತಿ ನೀರು ಕೊಡ್ತೀವಿ ಸೊ ಅದೇ ರೀತಿಯಲ್ಲಿ ನೀರ ನಿರ್ವಹಣೆಯನ್ನು ಮಾಡಿದರೆ ಸಾಕಾಗುತ್ತೆ ಸೊ ಅಂದರೆ ಅತ್ಯಂತ ಕಡಿಮೆ ನೀರಲ್ಲಿ ನಾವು ಅಂದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮಗೆ ಇನ್ನೂರಿಂದ ಇನ್ನೂರೈವತ್ತು ಸೆಂಟಿಮೀಟ್ರ್ ನೀರು ಬೇಕು ಅಂತೀವಿ ಬಟ್ ಇದರಲ್ಲಿ ಕೇವಲ ಎಪ್ಪತ್ತೈದರಿಂದ ಸುಮಾರು ನೂರು ಸೆಂಟಿಮೀಟ್ರ್ ನೀರಿದ್ದರೆ ಸಾಕು ಅಷ್ಟು ಅಷ್ಟು ಕಡಿಮೆ ನೀರು ನೀರಲ್ಲೇ ನಾವು ಈ ಒಂದು ಬೆಳೆಯನ್ನು ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂದರೆ ಯಾವಾಗ ಮಣ್ಣು ಒಣಗಿದೆ ಭೂಮಿ ಒಣಗಿದೆ ಅಂತ ಅನಿಸುತ್ತೆ ಆ ಒಂದು ಸಮಯದಲ್ಲಿ ನೀರು ಕೊಟ್ಟರೆ ಸಾಕು ಸುಮಾರು ಐದರಿಂದ ಆರು ದಿನಗಳಿಗೆ ಒಂದು ಬಾರಿ ನಾವು ನೀರನ್ನು ಕೊಟ್ಟರೆ ಸಾಕಾಗುತ್ತೆ ಈ ಒಂದು ನೀರಿನ ಸಂದಿಗ್ಧ ಹಂತಗಳು ಮತ್ತೆ ನೀರನ್ನ ಹಾಯಿಸಬೇಕಾಗಿರೋ ಮುಖ್ಯ ಹಂತಗಳು ಬಗ್ಗೆ ಹೌದು ಭತ್ತದಲ್ಲಿ ನೀರಿಗಾಗಿ ಕೆಲವು ಸಂದಿಗ್ಧ ಹಂತಗಳಿದೆ ಆ ಹಂತದಲ್ಲಿ ನಾವು ತುಂಬಾ ಕಾಳಜಿ ವಹಿಸಿ ನೀರನ್ನು ಕೊಡಲೇಬೇಕಾಗತ್ತೆ ಆ ಸಮಯದಲ್ಲಿ ನೀರಿನ ಕೊರತೆ ಉಂಟಾದರೆ ನಮಗೆ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಮುಖವನ್ನು ನಾವು ನೋಡಬೇಕಾಗತ್ತೆ ಸೊ ಹಾಗೆ ನೋಡಿದಾಗ ನಮಗೆ ತಂಡೆ ಒಡೆಯುವಂತ ಸಮಯ ಬಹಳ ಮುಖ್ಯವಾದಂಥದ್ದು ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳ ನಂತರದಲ್ಲಿ ಬಿತ್ತನೆ ಮಾಡಿದ ನಂತರದಲ್ಲಿ ನಾವು ನೀರನ್ನ ಕಡಿಮೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದಂಥದ್ದು ಸೊ ಅದಾದ ನಂತರ ಗರ್ಭಾಂಕುರದ ಸಮಯ ಅಂತ ಹೇಳ್ತೀವಿ ಕಾಳು ಕಟ್ಟುವ ಅಂತ ಅಂತ ಹೇಳ್ತೀವಿ ಆ ಸಮಯಗಳಲ್ಲೂ ಸಹ ನಮಗೆ ಸುಮಾರು ಎಪ್ಪತ್ತೈದರಿಂದ ನೂರ ಹತ್ತು ದಿನಗಳವರೆಗೆ ಸೊ ನೀರು ಕರೆಕ್ಟ್ ಆಗಿ ನಾವು ನಿರ್ವಹಣೆ ಮಾಡುವಂಥದ್ದು ನಮ್ಮ ಈ ಒಂದು ಎರೋಬಿಕ್ ಪದ್ಧತಿಯಲ್ಲಿ ಬಹಳ ಮುಖ್ಯ ಈ ಒಂದು ಈ ಪದ್ಧತಿಯಲ್ಲಿ ಏನಾದ್ರು ಬೆಳಕಬಹುದು ಅಂತ ಹೇಳ್ತಾರೆ ಈ ಮತದಲ್ಲಿ ಹೌದು ಯಾಕೆ ಅಂತಂದ್ರೆ ಈ ಪದ್ಧತಿಯಲ್ಲಿ ನಾವ್ ಯಾವ್ದೇ ರೀತಿ ಕೆಸರು ಮಡಿ ಮಾಡಲ್ಲ ನೀರನ್ನ ನಿಲ್ಸಲ್ಲ ಇತರೆ ಬೆಳೆಗಳಂತೆ ಸಾಮಾನ್ಯವಾಗಿ ಒಣಭೂಮಿ ಬೆಳೆಗಳಂತೆ ಬೆಳೆಯೋದ್ರಿಂದಾಗಿ ಜೊತೆಗೆ ಇಲ್ಲಿ ನಾವು ಒಂದಡಿ ಅಡಿ ಅಂತರ ಕೊಟ್ಟಿರ್ತೀವಿ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಸೊ ಹಾಗಾಗಿ ಅಂತರ ಬೆಳೆಗಳಾಗಿ ನಾವು ಏನಂತೀವಿ ಕಡಿಮೆ ಅವಧಿಗೆ ಬರುವಂತಹ ದ್ವಿದಳ ಧಾನ್ಯಗಳನ್ನಾಗಿರಬಹುದು ಅಥವಾ ತರಕಾರಿ ಬೆಳೆಗಳನ್ನಾಗಿರ್ಬೋದು ಬೆಳಕೊಬಹುದು ಇದ್ರ ಜೊತೆಗೆ ಭತ್ತದ ಜೊತೆಗೆ ಈ ಒಂದು ಅಂತರ ಬೆಳೆಯಿಂದ ನಮಗೆ ಸ್ವಲ್ಪ ಇಳುವರಿ ಮತ್ತೆ ಆದಾಯ ಬರೋದ್ರ ಜೊತೆಗೆ ಈ ಒಂದು ಎರೋಬಿಕ್ ಪದ್ಧತಿಯಲ್ಲಿ ನಮಗೆ ಕಳೆಗಳನ್ನ ನಿರ್ವಹಣೆ ಮಾಡಲಿಕ್ಕೂ ಸಹ ನಮಗೆ ಇದು ಅನುಕೂಲಕರವಾಗಿರುತ್ತೆ ಯಾವ ರೀತಿ ನಿಯಂತ್ರಿಸಬಹುದು ಅಂತ ಹೇಳ್ತಾರೆ ಈ ಪದ್ಧತಿಯಲ್ಲಿ ನಾವು ನೀರನ್ನು ನಿಲ್ಲಿಸದೆ ಭತ್ತ ಬೆಳೆಯೋದ್ರಿಂದ ಸ್ವಲ್ಪ ಕಳೆಗಳ ಬಾಧೆ ಹೆಚ್ಚು ಅಂತ ಹೇಳ್ಬೋದು ಅಂದರೆ ಈ ಒಂದು ಪದ್ಧತಿಯಲ್ಲಿ ಏನಾದರೂ ಒಂದು ಅನಾನುಕೂಲತೆ ಇದೆಯಾ ಅಂತ ನೀವು ಕೇಳೋದಾದ್ರೆ ಅದು ಕಳೆಗಳ ನಿರ್ವಹಣೆ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ಕಳೆಗಳನ್ನು ನಿರ್ವಹಣೆ ಮಾಡದೆ ಒಂದು ಈ ಒಂದು ಪದ್ಧತಿಯಲ್ಲಿ ನಮಗೆ ಸ್ವಲ್ಪ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದಾಗ ಕಷ್ಟ ಅಂತ ಹೇಳ್ಬೋದು ಆದರೆ ಈ ಪದ್ಧತಿಯಲ್ಲಿ ನಾವು ನೀರನ್ನು ನಿಲ್ಲಿಸ್ತಾ ಇರೋದ್ರಿಂದ ಮತ್ತು ಸಾಲಿಂದ ಸಾಲಿಗೆ ತುಂಬ ಚೆನ್ನಾಗಿ ಅಂತರ ಕೊಟ್ಟಿರೋದ್ರಿಂದಾಗಿ ಸೈಕಲ್ ವೀಡರ್ ಅಂತ ಹೇಳ್ತೀವಿ ಈ ಒಂದು ಉಪಕರಣವನ್ನು ಉಪಯೋಗಿಸಿ ನಾವು ಯಾಂತ್ರಿಕವಾಗಿ ನಾವು ತುಂಬ ಆರಾಮಾಗಿ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು ಸೊ ಅಷ್ಟೇ ಅಲ್ಲ ಸೊ ಅಂತರ ಬೇಸಾಯ ಅಂತರ ಬಿತ್ತನೆ ಮಾಡಿ ಹದಿನೈದು ದಿನಗಳಾದ ನಂತರದಲ್ಲಿ ಸೊ ಹದಿನೈದು ದಿನಕ್ಕೆ ಎರಡು ಬಾರಿ ಒಂದು ಬಾರಿ ನಾವು ಅಂತರ ಬೇಸಾಯವನ್ನು ಮಾಡ್ಕೊಂಡ್ವಿ ಅಂತಂದರೆ ಒಳ್ಳೆಯ ರೀತಿಯಿಂದ ಕಳೆನ ನಿರ್ವಹಣೆ ಮಾಡ್ಕೋಬೋದು ಮತ್ತು ಸಾಧ್ಯ ಆಯಿತು ನಮ್ಮಲ್ಲಿ ಆಳು ಆಳುಗಳ ಸಮಸ್ಯೆ ಏನಿಲ್ಲ ಸಿಗ್ತಾರೆ ಅನ್ನುವಂಥ ಭಾಗದಲ್ಲಿ ಒಂದು ಕೈ ಕಳೆ ಮಾಡಿದರೂ ಸಹ ನಮಗೆ ಹೆಚ್ಚು ಅನುಕೂಲಕರ ಈ ಒಂದು ಪದ್ಧತಿಯಲ್ಲಿ ಈಗ ಕಳೆಗಳು ಕಮ್ಮಿ ಆಗುತ್ತೆ ಅದನ್ನು ನಿಯಂತ್ರಿಸ್ಬೋದು ಅಂತ ಹೇಳಿದ್ರೆ ಅದರಲ್ಲೂ ಹೆಚ್ಚಾದರೆ ಯಾವ ಕಳೆನಾಶಗಳನ್ನು ಇದರಲ್ಲಿ ಬಳಸ್ಬೋದು ಏನು ಮಾಡ್ಬೋದು ಅಂತ ಹೌದು ನಾನು ಆಗಲೇ ಹೇಳಿದೆ ಒಂದು ಅಂತರ ಬೇಸಾಯ ಮಾಡೋದು ಕೈ ಕಳೆ ಮಾಡೋದು ಸೈಕಲ್ ವೀಡರು ಇವನ್ನೆಲ್ಲ ಬಳಕೆ ಮಾಡ್ಬೋದು ಸಾಮಾನ್ಯವಾಗಿ ಬಟ್ ಕೆಲವರು ರೈತರ ಗದ್ದೆಗಳಲ್ಲಿ ಇತ್ತೀಚೆಗಂತೂ ಈ ಕಳೆಗಳ ಸಮಸ್ಯೆ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ ತುಂಬ ಹೆಚ್ಚು ಕಳೆ ಇದೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಿದೆ ಅನ್ನುವಂಥ ರೈತರು ಖಂಡಿತವಾಗ್ಲೂ ಕಳೆನಾಶಕಗಳನ್ನು ಬಳಕೆ ಮಾಡ್ಬೋದು ಇದನ್ನು ಯಾವಾಗ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಹೆಚ್ಚು ಗಮನ ಕೊಡಬೇಕು ಬೀಜವನ್ನು ಬಿತ್ತನೆ ಮಾಡಿದ ದಿವಸ ಅಥವಾ ಬಿತ್ತನೆ ಮಾಡಿದ ಮಾರನೇ ದಿವಸ ಪೈರಾಸೋ ಸಲ್ಫುರಾನ್ ಈಥೈಲ್ ಅಂತ ಹೇಳ್ತೀವಿ ಶೇಕಡ ಹತ್ತು ಪ್ರಮಾಣದಲ್ಲಿ ಸಿಗುವಂಥದ್ದು ಇದನ್ನು ನೂರು ಗ್ರಾಮ್ ಪುಡಿಯನ್ನು ಒಂದು ಎಕರೆಗೆ ನಾವು ಬಳಕೆ ಮಾಡ್ಬೋದು ಅಥವಾ ಆಕ್ಸಿ ಫ್ಲೋರೋಫೆನ್ ಅಂತ ಹೇಳ್ತೀವಿ ಅದು ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಇ ಸಿ ಅನ್ನೋ ಒಂದು ಫಾರ್ಮುಲೇಷನಲ್ಲಿ ಸಿಗುತ್ತೆ ಅದನ್ನು ನೂರ ಅರವತ್ತು ಎಮ್ ಎಲ್ ಅನ್ನು ಒಂದು ಎಕರೆಗೆ ನಾವು ಬಳಕೆಯನ್ನು ಮಾಡ್ಬೋದು ಇದನ್ನು ಮುನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡಿದಾಗ ಇದು ಹೆಚ್ಚು ಅನುಕೂಲ ಆದರೆ ಈ ಒಂದು ಗಮನಿಸಬೇಕಾಗಿರೋದು ಬಿತ್ತನೆ ಮಾಡಿದ ದಿನ ಅಥವಾ ಬಿತ್ತನೆ ಮಾಡಿದ ಮರುದಿನನೇ ನಾವು ಇದನ್ನ ನಾವು ಭೂಮಿಗೆ ಸೇರಿಸಬೇಕು ಮತ್ತು ಇದನ್ನು ಹಾಕುವಾಗ ನಮ್ಮ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಈ ಎರಡು ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಪ್ರಾರಂಭ ಹಂತದಲ್ಲಿ ಮಣ್ಣನ್ನು ಸ್ವಲ್ಪ ತೇವಾಂಶ ಇಟ್ಕೊಂಡೇ ಈ ಒಂದು ಮಾಡಬೇಕು ಅಂತ ಕಳೆನಾಂಶಗಳನ್ನು ಸಿಂಪಡಣೆ ಮಾಡಬೇಕು ಮತ್ತೆ ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಇಳುವರಿ ಬರಬಹುದು ಈ ಒಂದು ಪದ್ಧತಿ ಅನುಸರಿಸಿದ್ರೆ ರೈತರು ಅಂತ ಈಗ ನಾನೇನೆಲ್ಲ ಸುಧಾರಿತ ಕ್ರಮಗಳನ್ನು ಹೇಳ್ತಾ ಇದ್ದೀನಿ ಸೊ ಈ ಈ ಒಂದು ಶಿಫಾರಸು ಮಾಡಿದಂತಹ ಎಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೆ ಆದಲ್ಲಿ ಸೊ ಖಂಡಿತವಾಗಲೂ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಒಂದು ಎಕರೆಗೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿಯನ್ನು ಮತ್ತು ಎಪ್ಪತ್ತೈದರಿಂದ ಎಂಬತ್ತು ಕ್ವಿಂಟಲ್ ಅಷ್ಟು ಮೇವಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಈ ಪದ್ಧತಿಯಲ್ಲಿ ಅನನುಕೂಲಗಳೇ ಇಲ್ವಾ ಅಂತ ಹೇಳ್ತೀರಾ ಮೇಡಮ್ ಅನಾನುಕೂಲ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಕಳೆಗಳನ್ನು ನಿರ್ವಹಣೆ ಮಾಡದೇ ಒಂದು ದೊಡ್ಡ ಅನಾನುಕೂಲ ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಅನುಕೂಲ ಅಂತಲೇ ಹೇಳ್ಬೋದು ಪದ್ಧತಿಯಲ್ಲಿ ಎಲ್ಲ ಥರದ ಭತ್ತಗಳನ್ನು ಇರಲಿಲ್ಲ ಎಲ್ಲ ಥರದ ತಳಿಯೂ ಸಹ ಈ ಪದ್ಧತಿಯಲ್ಲಿ ಬೆಳಿಬಹುದು ಆದರೆ ನಾನು ಆಗಲೇ ಹೇಳಿದ್ನಲ್ಲ ಮಾಸ್ ತಳಿ ಆಗಿರ್ಬೋದು ಅನಘಾ ತಳಿ ಆಗಿರ್ಬೋದು ಅದು ಸ್ವಲ್ಪ ಈ ಒಂದು ಪದ್ಧತಿಗೆ ಅಂತಲೇ ಒಂದು ಅಭಿವೃದ್ಧಿಪಡಿಸಿರುವಂತಹ ತಳಿಗಳು ಅದು ಹೆಚ್ಚಿನ ಇಳುವರಿ ಮತ್ತೆ ಹೆಚ್ಚಿನ ಒಂದು ಪರ್ಫಾಮೆನ್ಸ್ ನಾವು ಆ ಒಂದು ತಳಿಯಲ್ಲಿ ನೋಡಬಹುದು ಎಲ್ಲಾ ತಳಿಗಳನ್ನು ಸಹ ಈ ನಾವು ಖಂಡಿತವಾಗ್ಲೂ ಬೆಳಿಲಿಕ್ಕೆ ಸಾಧ್ಯ ಇದೆ ಬಟ್ ಈ ದಿನದಲ್ಲಿ ಬೇಡ ಅಂತ ಅನ್ಕೋತಾರೆ ಸಿಗಲ್ಲ ತಾವು ಈ ಒಂದು ಕಾರ್ಯಕ್ರಮದ ಪರವಾಗಿ ಏನೇನು ಹೇಳಕ್ಕೆ ಇಷ್ಟಪಡ್ತೀರ ರೈತರಿಗೆ ಸರ್ ಖಂಡಿತ ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇತ್ತೀಚಿನ ದಿನದಲ್ಲಿ ಮಳೆ ಪ್ರಮಾಣ ಒಂದು ಭಾಗದಲ್ಲಿ ಹೆಚ್ಚಿದ್ರೆ ಇನ್ನೊಂದು ಭಾಗದಲ್ಲಿ ಕಡಿಮೆ ಇದೆ ಈ ಒಂದು ಅಸಮಾನತೆನ ನಾವು ತುಂಬಾನೇ ನೋಡ್ತಾ ಇದ್ದೀವಿ ಮತ್ತು ಕೆರೆ ತುಂಬಿದ್ರೂ ಸಹ ಏನಾಗ್ತಿದೆ ಅದು ಬೇಸಿಗೆ ಅನ್ನೋದ್ರಲ್ಲೇ ಎಲ್ಲ ಒಣಗೋಗುವಂಥ ಸ್ಥಿತಿ ಬರ್ತಾ ಇದೆ ಸೊ ಈ ಒಂದು ಸ್ಥಿತಿ ಇದ್ದಾಗ ನಮ್ಮ ರೈತರು ಎಸ್ಪೆಷಲಿ ಚಳಿಗಾಲದಲ್ಲಾಗಿರ್ಬೋದು ಆಗಿರ್ಬೋದು ಭತ್ತವನ್ನು ಬೆಳೆಯುವಂಥವರು ಈಗ ನಮಗೆ ಗೊತ್ತು ಎಷ್ಟು ಬೋರ್ವೆಲ್ಲಿಂದ ನೀರು ತೆಗೆದು ಭತ್ತ ಬೆಳೆಯುವಂಥ ರೈತರು ತುಂಬ ಇದ್ದಾರೆ ಆ ಎಲ್ಲ ರೈತರು ಸಹ ಆ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ಅಂದರೆ ಗದ್ದೆ ಮಾಡೋದಾಗಿರ್ಬೋದು ನೀರು ನಿಲ್ಲಿಸೋದಾಗಿರ್ಬೋದು ಆ ಪದ್ಧತಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ರಾಗಿ ಜೋಳ ಮತ್ತು ಇತರೆ ಬೆಳೆಗಳ ಥರನೇ ಈ ಒಂದು ಪದ್ಧತಿಯಲ್ಲಿ ಭೂಮಿನ ಹದ ಮಾಡಿ ನೀರನ್ನು ನಿಲ್ಲಿಸ್ತಾನೆ ಭತ್ತವನ್ನು ಬೆಳೆದ್ರು ಅಂತಂದ್ರೆ ಖಂಡಿತವಾಗ್ಲೂ ನಾನು ಆಗಲೇ ಹೇಳ್ದಂಗೆ ಆ ಭತ್ತಕ್ಕೇನು ನೀರನ್ನು ಉಪಯೋಗ ಮಾಡ್ತಿದ್ದಾರೆ ಅದೇ ನೀರನ್ನ ಫಿಫ್ಟಿ ಪರ್ಸೆಂಟ್ ನೀರನ್ನು ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ನಾವು ಹಾಯಿಸ್ಕೊಂಡು ಇನ್ನು ಹೆಚ್ಚೆಚ್ಚು ಬೆಳೆಯನ್ನು ಬೆಳೀಲಿಕ್ಕೆ ಎಸ್ಪೆಷಲಿ ಬೇಸಿಗೆಯಲ್ಲಾಗಿರ್ಬೋದು ಮತ್ತು ಚಳಿಗಾಲದಲ್ಲಾಗಿರ್ಬೋದು ಯಾಕೆಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಭತ್ತ ಬೆಳೆಯೋದು ಅಂತ ಏನು ಕಷ್ಟ ಸಾಧ್ಯ ಅನ್ನಿಸ್ತಾ ಇಲ್ಲ ಬಟ್ ಬೇಸಿಗೆಯಲ್ಲಿ ಅಂತ ಬಂದಾಗ ಸೊ ಬೋರ್ವೆಲ್ಲಿಂದ ನಾವು ಅಷ್ಟು ಆಳದಿಂದ ನೀರು ತೆಗೆದು ಅಷ್ಟು ಇಂಚುಗಟ್ಟಲೆ ನೀರನ್ನು ನಿಲ್ಲಿಸಿ ಬೆಳೆಯೋದು ಅಷ್ಟೊಂದು ಸೂಕ್ತ ಅಲ್ಲ ಸೊ ಅದರ ಬದಲಾಗಿ ಈ ಥರ ಪದ್ಧತಿನ ಅಳವಡಿಸ್ಕೊಂಡಾಗ ಸೊ ಖಂಡಿತವಾಗ್ಲೂ ನಮಗೆ ಹೆಚ್ಚಿನ ಇನ್ನೂ ಬೆಳೆ ವಿಸ್ತೀರ್ ಕಿಣವನ್ನು ಹೆಚ್ಚು ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗುವಂಥ ಪದ್ಧತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ನಮ್ಮ ರೈತರಿಗೆ ಒಂದು ಕಿವಿ ಮಾತು ಅಂದರೆ ನಾವು ಪ್ರತಿ ವರ್ಷ ಭತ್ತ ಬೆಳಿತೀವಿ ಅದರಲ್ಲೂ ಕೆಲವು ರೈತರು ಮೂರು ಸೀಸನಲ್ಲೂ ಭತ್ತ ಬೆಳೆಯುವಂಥ ಇದ್ದಾರೆ ಬೋರ್ವೆಲ್ ನೀರು ಚೆನ್ನಾಗಿರುವಂಥ ರೈತರು ಅಥವಾ ಕೆನಲ್ ನೀರಿರುವಂಥ ರೈತರು ಅಲ್ಲಿ ಪ್ರತಿ ಸತಿ ಭತ್ತ ಬೆಳೆಯುವಾಗಲೂ ಸಹ ಪಡ್ಲಿಂಗ್ ಅಂತ ಒಂದು ಆಪ್ರೇಷನ್ ಮಾಡ್ತೀವಿ ಆ ಪಡ್ಲಿಂಗ್ ಮಾಡಿದಾಗ ಚೆನ್ನಾಗಿ ಕೆಸರು ಮಡಿ ಮಾಡುವಾಗ ಮಣ್ಣಿನ ಕಣರಚನೆ ಅನ್ನೋದು ತುಂಬ ಹಾಳಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡ್ವಿ ಅಂತಂದಾಗ ಸೊ ಮಣ್ಣಿನ ಕಣರಚನೆಯೂ ಹಾಳಾಗೋದಿಲ್ಲ ಆದ್ರೆ ಸುಧಾರಣೆಗೆ ಸಹ ನಮ್ಗೆ ಇಲ್ಲಿ ಅನುಕೂಲ ಆಗತ್ತೆ ಅನ್ನುವಂಥದ್ದು ಒಂದು ವಿಶೇಷತೆ ಈ ಒಂದು ಅಂದ್ರೆ ಈ ಒಂದು ಪದ್ಧತಿಯನ್ನು ಅನುಸರಿಸಿದ್ರೆ ಇಷ್ಟೆಲ್ಲ ಉಪಯೋಗಗಳು ಇದಾವೆ ಹೌದು ಹೌದು ಒಟ್ಟಲ್ಲಿ ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂತಹ ರೈತರು ಈ ಒಂದು ಪದ್ಧತಿಯನ್ನು ಅನುಸರಿಸಿ ಹೆಚ್ಚಿನ ಇಳುವರಿಯನ್ನು ಅಂತ ಹೇಳ್ತಾ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ನಮಸ್ಕಾರ